ಭಾರತ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಅವರಿಗೆ ಆದಂಥ ಒಂದು ಸ್ವಾತಂತ್ರ್ಯ ಇದೆ. ಯಾರು ಎಷ್ಟು ಬೇಕಾದ್ರೂ ಪಕ್ಷಗಳು ಕಟ್ಬೋದು. ನಾವು ಕರ್ನಾಟಕದಲ್ಲಿ ದೇಶದಲ್ಲಿ ಹೊಸ ಹೊಸ ಪಕ್ಷಗಳನ್ನು ಕಟ್ಟಿರ್ತಕ್ಕಂಥವ್ರನ್ನ ಸುಮಾರು ಜನನ ನಾವು ನೋಡಿದ್ದೀವಿ. ಜನಾರ್ದನ ರೆಡ್ಡಿಯವರು ಮೊದಲಿಂದನೂ ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಗುರುತಿಸ್ಕೊಂಡಿದ್ದರು. ತದನಂತರ ಕಾರಣಾಂತರಗಳಿಂದ ಅವರು ರಾಜಕೀಯದಿಂದ ದೂರ ಇದ್ದರು. ಅವ್ರ ಪಕ್ಷದಲ್ಲಿರ್ತಕ್ಕ ನಮ್ಮ ಪಕ್ಷದಲ್ಲಿ ಅವರ ಸಹೋದರರು ಎಲ್ಲ ಅವ್ರ ತುಂಬ ಸ್ನೇಹಿತರು ಆತ್ಮೀಯರು ಎಲ್ಲರೂ ನಮ್ಮ ಪಕ್ಷದಲ್ಲೇ ಇವತ್ತು ಇದ್ದಾರೆ. ಅವರು ಮೊನ್ನೆನೇ ಹೇಳಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀರಿ, ನಾವು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ನಾವು ಹೋಗಲ್ಲ ಅಂತ ಹೇಳಿ ಜನಾರ್ದನ್ ರೆಡ್ಡಿಯವರು ನಾವು ನಮ್ಮ ಅಣ್ಣ ತಮ್ಮಂದರಾಗಲಿ ನಮ್ಮ ಸ್ನೇಹಿತರನ್ನಾಗಲಿ ಯಾರನ್ನೂ ನಮ್ಮ ಜೊತೇಲಿ ಕರ್ಕೊಂಡಲ್ಲ. ನನಗೇನು ಜನಗಳ ಪರವಾಗಿ ಜನ ಜೊತೇಲಿ ಇರಬೇಕು ಅನ್ನಿಸ್ತೋ ಅದಕ್ಕೋಸ್ಕರ ನಾನು ಇದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಅವ್ರನ್ನ ಮನವೊಲಿಸೋಂಥ ಕೆಲಸ ಇಲ್ಲಾಂದ್ರೆ ಅವ್ರ ಹತ್ರ ಮಾತಾಡೋಂಥ ಕೆಲಸ ಹೈಕಮಾಂಡ್ಗೆ ಬಿಟ್ಟಿತ್ತು. ಆದರೆ ಈ ಕರ್ನಾಟಕ ರಾಜ್ಯದಲ್ಲಿ ಬೇರೆ ನಾವು ನೋಡಿದ್ದೀವಿ, ತಮಿಳ್ನಾಡಲ್ಲಿ ನೂರಾರು ಪಕ್ಷಗಳನ್ನು ಕಟ್ಟಿರ್ತಕ್ಕಂಥವ್ರು ನಾವು ನೋಡಿದ್ದೀವಿ. ಯಾವುದೇ ಒಂದು ಆದರೆ ಡಿ ಎಮ್ ಕೆ ಜೊತೆಲಿ ಒಂದಷ್ಟು ಇದ್ದರೆ ಎ ಡಿ ಎಮ್ ಕೆ ಒಂದು ಜೊತೆಲಿ ಒಂದಷ್ಟು ಜನ ಹಿಂಗೆಲ್ಲ ಇರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜನ ರಾಜಕೀಯ ಪಕ್ಷಗಳನ್ನು ಕಟ್ಟಿದ್ದಾರೆ. ಕೆಲವರೇ ಕೆಲವರು ಬೆಳ್ಳೆಣಿಕೆ ಎಷ್ಟು ಜನ ಸಕ್ಸಸ್ ಆಗಿರೋದು, ಇನ್ನು ಉಳಿದಾರಂಥವರೆಲ್ಲ ಸಕ್ಸಸ್ ಆಗಿಲ್ಲ. ಇವತ್ತು ಆ ಭಗವಂತನ ಕೇಳ್ಕೊಂತೀನಿ, ನರೇಂದ್ರ ರೆಡ್ಡಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ, ಕರ್ನಾಟಕದಲ್ಲಿ ಬೊಮ್ಮಾಯಿರವ್ರ ನಾಯಕತ್ವದಲ್ಲಿ, ಎಸ್ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಉತ್ತಮವಾಗಿ ಜನಪರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಏನೇ ಮಾಡೋಂಗಿದ್ರೆ ಅವರು ಜನಪರವಾಗಿ ಕೆಲಸ ಮಾಡಬೇಕಂತಿದ್ರೆ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಅವ್ರಿಗೆ ಬೆಂಬಲ ಕೊಟ್ಟರೆ ಅವ್ರಿಗೂ ಒಳ್ಳೆಯದು, ನಾಡಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಅದಕ್ಕೋಸ್ಕರ ಅವರೇನು ಪಕ್ಷ ಕಟ್ಟಿದ್ದಾರೆ, ಆ ಪಕ್ಷ ಕಟ್ಟಿದ್ದಕ್ಕೆ ನಾವು ಯಾರು ಅಡ್ಡಿಪಡಿಸುವಂಥದ್ದಾಗಲಿ ಇನ್ನೊಂದಾಗಲಿ ಮತ್ತೊಂದೇ ಅವ್ರ ಸ್ವತಂತ್ರ ಇದೆ. ಅವ್ರು ಇನ್ನೂ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ ನಾನು ತಿಳ್ಕೊಂಡು ಬಿಜೆಪಿ ಪಕ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಡೀ ಪ್ರಪಂಚದಲ್ಲಿ ದೊಡ್ಡ ಪಾರ್ಟಿ ನಮ್ಮದು. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರನ್ನ ನೆಗ್ಲೆಕ್ಟ್ ಮಾಡೋಂಥವ್ದಾಗಲಿ, ಯಾರನ್ನ ಅದನ್ನು ಕಡೆಗಣಿಸೋಂಥವ್ದಾಗಲಿ ಆ ಕೆಲಸಗಳನ್ನು ಏನೂ ಮಾಡಿಲ್ಲ. ಆ ಥರ ಮೊದಲಿಂದನೂ ಮಾಡ್ಕೊಂಬಂದ್ರೆ ಅವ್ರ ಮನೆಯಲ್ಲಿ ಅವ್ರ ಅಣ್ಣ ತಮ್ಮಂದ್ರಿಗಾಗಲಿ ಅವ್ರ ಸ್ನೇಹಿತರಿಗಾಗಲಿ ಆ ಭಾಗದಲ್ಲಿ ಹಿಂದೆನೂ ಜನಾಂದ್ರಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡಿದರು. ಅದಕ್ಕಾದಂಥ ಅವ್ರದೇ ಆದಂಥ ಒಂದು ಟೀಮ್ ಇತ್ತು. ನಾವು ಅದೇ ರೀತಿಯಲ್ಲಿ ಅವ್ರನ್ನ ನಡ್ಸ್ಕೊಂಡಿದ್ದೀರಿ, ಮುಂದೆನೂ ನಡ್ಸ್ಕೊಂಡಿರ್ತೀರಿ. ಏನು ಸಣ್ಣ ಪುಟ್ಟ ಬೇರೆ ಕಾರಣಗಳಿಂದ ಅವ್ರು ಏನಾದರೂ ಪಕ್ಷಕ್ಕೆ ಹೊಸದಾಗಿ ಏನಾದರೂ ಕಟ್ಟಿದ್ರೆ ಅದನ್ನು ಈಗ ಹಲವಾರು ನಮ್ಮ ನಾಯಕರಿದ್ದಾರೆ, ಅದನ್ನು ಮಾತಾಡಿ ಅದನ್ನು ಏನು ಸರಿ ಮಾಡಬೇಕು ಅದನ್ನು ಮಾಡ್ತಾರೆ. ಬಟ್ ಏನೇ ಪಕ್ಷಗಳು ಕಟ್ಟಿರೋ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಭಾರತೀಯ ಜನತಾ ಪಾರ್ಟಿ ಮೇಲೆ ಜನ ಇಂಥ ಹಲವಾರು ವಿಡಿಯೋಸ್ಗಳನ್ನು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.